ಈ ದೇಶದಲ್ಲಿ ಸುಮಾರು 65 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂತ ಕಾಂಗ್ರೆಸ್ ರಾಮನ ಪ್ರತಿಷ್ಠೆ ಸಂದರ್ಭದಲ್ಲಿ ಬಹಿಷ್ಕಾರ ಮಾಡಿ ನಮಗೆ ಗಾಂಧೀಜಿಯವರ ರಾಮ ನಿಮ್ಮ ರಾಮ ಬೇಡ ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಇವತ್ತು ಗಣರಾಜ್ಯೋತ್ಸವದ ವೇದಿಕೆಯಲ್ಲಿ ನಾನು ಕಾಂಗ್ರೆಸ್ನವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ವಾಲ್ಮೀಕಿ ನಂಬಿರುವ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ, ಗಾಂಧೀಜಿ ಹೇಳಿದ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ಹಿಂದೂ ಸಮಾಜ ನಂಬಿಕೊಂಡು ಬಂದಿರತಕ್ಕಂಥ ಮರ್ಯಾದ್ಯಾ ಪುರುಷೋತ್ತಮ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ಈ ದೇಶದ ಅನೇಕ ಸಾಧು ಸಂತರು ನಂಬಿರತಕ್ಕಂಥ ರಾಮ ಹುಟ್ಟಿರುವುದು ಅಯೋಧ್ಯೆಯಲ್ಲಿ. ಆದರೆ ಕಾಂಗ್ರೆಸ್ ನಾಯಕರನ್ನು ಹೊರತುಪಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಮನೆಯಲ್ಲಿ ಪೂಜಿಸತಕ್ಕಂಥ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥ ಪ್ರತಿಷ್ಠೆ ಮಾಡಿರ್ತಕ್ಕಂಥ ರಾಮನನ್ನು ಎಲ್ಲಿ ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲೇ ಪ್ರತಿಷ್ಠೆ ಮಾಡಿರೋದು. ಆದರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರೋಧವಾಗಿ ಇವತ್ತು ಈ ದೇಶದಲ್ಲಿ ನಡೆದುಕೊಳ್ಳುವ ಮೂಲಕ ಸಂವಿಧಾನ ವಿರೋಧಿ ಪಾರ್ಟಿ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ. ಅಭಿವೃದ್ಧಿ ಎನ್ನುವಂಥದ್ದು ಕೇವಲ ಮರೀಚಿಕೆಯ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ವಿನಂತಿ ಮಾಡಿದ್ದೇನೆ, ಕರ್ನಾಟಕದ ಜನ ಇವತ್ತು ಮತ ಕೊಟ್ಟು ನಿಮ್ಮನ್ನು ಅಧಿಕಾರದಲ್ಲಿ ಇಟ್ಟಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ಆ ಅಭಿವೃದ್ಧಿಗೋಸ್ಕರ ಸಂವಿಧಾನದ ಆಶಯದ ರೀತಿಯಲ್ಲಿ ಕೆಲಸ ಮಾಡಿ ಎನ್ನುವಂಥ ಮನವಾದ ಶುಭಾಶಯಗಳನ್ನು ಬೆಳ್ತಂಗಡಿಯ ತಾಲೂಕಿನ ಜನತೆಗೆ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನಿರ್ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ತಹಶೀಲ್ದಾರರಾಗಿರ್ತಕ್ಕಂಥ ಪೃಥ್ವಿ ಸಾನಿಕಮ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರವರೇ, ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡೆದ ಉಪನ್ಯಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮೋಹನ್ ಗೌಡ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಈ ದೇಶದ ಸಂವಿಧಾನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟರು. ಆ ಕಾರಣದಿಂದಾಗಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಸಂವಿಧಾನಗಳ ಸಾಲಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಎನ್ನುವಂತಹ ಹೆಗ್ಗಳಿಕೆ ಭಾರತದ ಸಂವಿಧಾನಕ್ಕೆ ಸಿಕ್ಕಿತು. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂತೇಳಿದ್ರೆ ಮೋಹನಣ್ಣ ಬಹಳ ಸವಿಸ್ತಾರವಾಗಿ ಇವತ್ತಿನ ಗಣರಾಜ್ಯೋತ್ಸವದ ಮಹತ್ವವನ್ನು ತಿಳಿಸಿದ್ದಾರೆ. ಈ ದೇಶ ಗಣರಾಜ್ಯದ ಈ ಶುಭ ಸಂದರ್ಭದಲ್ಲಿ ನಾವು 75 ವರ್ಷಗಳ ಕಾಲ ಈ ದೇಶದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಆಡಳಿತಗಳನ್ನು, ಅನೇಕ ರೀತಿಯಾಗಿರ್ತಕ್ಕಂಥ ಸಮಾಜದ ಬದಲಾವಣೆಗಳನ್ನು ನಾವು ಗಮನಿಸಿದ್ದೇವೆ. ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೀಬೇಕೆನ್ನುವಂಥ ಕಲ್ಪನೆಯಲ್ಲಿ ಅಂಬೇಡ್ಕರ್ ಅವರು ಒಂದು ವಿಸ್ತೃತವಾಗಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟರು. ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಕರ್ತವ್ಯಗಳು ಒಳಗೊಂಡಂತೆ ಈ ದೇಶ ಹೇಗೆ ಮುಂದಿನ ದಿನಗಳಲ್ಲಿ ಎದ್ದು ನಿಲ್ಲಬೇಕು, ಜಗದ್ವಂದ್ಯ ಭಾರತವಾಗಿ ನಿರ್ಮಾಣ ಆಗಬೇಕು, ವಿಶ್ವವಂದ್ಯ ಭಾರತವಾಗಿ ನಿರ್ಮಾಣ ಆಗಬೇಕೆನ್ನುವಂಥ ಉದಾತ್ತ ಕಲ್ಪನೆಯ ವಿಚಾರಗಳನ್ನೊಳಗೊಂಡಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟರು. ಆ ಕಾರಣಕ್ಕೋಸ್ಕರನೇ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನಂಥವ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು, ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಬ್ಬಳು ತಾಯಿ ಈ ದೇಶದ ರಾಷ್ಟ್ರಪತಿ ಆಗಿರತಕ್ಕಂಥದ್ದು. ಬಹುಶಃ ಈ ರೀತಿಯ ಚಿಂತನೆಗಳನ್ನು ಇನ್ನು 100 ವರ್ಷ 1000 ವರ್ಷಗಳ ಕಾಲ ಈ ದೇಶ ಒಂದು ಒಳ್ಳೆಯ ರೀತಿಯಾಗಿ ಜಗತ್ತಿಗೆ ಮಾರ್ಗದರ್ಶನ ನೀಡಬೇಕೆನ್ನುವಂಥ ಕಲ್ಪನೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು. ಕಳೆದ ಸುಮಾರು 65 ವರ್ಷಗಳ ಹಿಂದೆ ಇವತ್ತಿನ ದಿನದ ಯೋಚನೆಯನ್ನು, ಇತಿಹಾಸವನ್ನು ಮೆಲುಕು ಹಾಕ್ತಾ ಹೋಗಬೇಕು ನಾವು.
ಪದ್ಮಶ್ರೀ ಇರ್ಬೋದು, ಪದ್ಮವಿಭೂಷಣ ಪ್ರಶಸ್ತಿಗಳು ಯಾರ ಮಡಿಲಿಗೆ ಸೇರ್ತಾ ಇತ್ತು ಅಂತ ಹೇಳಿದ್ರೆ ಉಳ್ಳವರ ಮಡಿಲಿಗೆ ಸೇರ್ತಾ ಇತ್ತು. ಪ್ರಾಯಶಃ ಇವತ್ತು ನಾವು ಯೋಚನೆ ಮಾಡಬೇಕು, 2015 ನನ್ನ ನಂತರ ಪದ್ಮಶ್ರೀ ಪದ್ಮವಿಭೂಷಣದಂತಹ ಪ್ರಶಸ್ತಿಗಳು ನಮ್ಮ ಊರಿನಲ್ಲಿರ್ತಕ್ಕಂಥ ಹಾಜಬ್ಬರ ಮನೆ ಕೈ ಸೇರ್ತದೆ. ಮೈಸೂರಿನ ಬುಡಕಟ್ಟು ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ಸೋಮಣ್ಣನವರಂತಹ ಕೈಗೆ ಸೇರ್ತದೆ. ಸುಮಾರು 25,000 ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥ ಪ್ರೇಮ್ ಧನರಾಜ್ ಎನ್ನುವಂತಹ ಮಹಿಳೆಯ ಕೈಗೆ ಸೇರ್ತದೆ. ಸುಮಾರು 650 ಭಕ್ತದ ತಳಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ಊರಿನ ಪಕ್ಕದ ಕಾಸರಗೋಡಿನ ಸತ್ಯನಾರಾಯಣರ ಕೈಗೆ ಪದ್ಮಶ್ರೀ ಸಿಗ್ತದೆ ಅಂತ ಹೇಳಿದರೆ, ಇವತ್ತು ಜಗತ್ಪಂದ್ಯ ಭಾರತದ ಹೊಸ್ತಿಲಲ್ಲಿ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದ ಪ್ರತಿರೂಪವಾಗಿ ಇವತ್ತು ನಮ್ಮ ಕಣ್ಣಿನಲ್ಲಿ ನಾವು ನೋಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರಾಯಶಃ ಮೋಹನ್ ಹೇಳಬೇಕಾದ್ರೆ ಒಂದು ಕತೆ ಹೇಳಿದರು. ರಷ್ಯಾದ ಅಧ್ಯಕ್ಷ, ಅಮೇರಿಕದ ಅಧ್ಯಕ್ಷ, ಭಾರತದ ಅಧ್ಯಕ್ಷರು ದೇವರ ಬಳಿ ಹೋದಾಗ ಜಗತ್ತಿನಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರವನ್ನು ಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಪ್ರಾಯಶಃ ಆ ಸಂದರ್ಭದಲ್ಲಿ ಸ್ವಲ್ಪ ಪರಿವರ್ತನೆ ಆಗ್ತಾ ಇತ್ತು, ಅದರಿಂದಾಗಿ ದೇವರಿಗೂ ಗೊತ್ತಾಗಿರಲಿಕ್ಕಿಲ್ಲ. ಪ್ರಾಯಶಃ ಇವತ್ತಿನ ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಮಾಡಬಹುದು ಎನ್ನುವಂಥದ್ದನ್ನು ಇವತ್ತು ಜಗತ್ತಿಗೆ ತೋರಿಸಿರ್ತಕ್ಕಂಥ ದೇಶ ಇದ್ರೆ ಅದು ಭಾರತ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಕೊಡುವ ಮೂಲಕ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಆ ಆಶಯಗೆ ಪೂರಕವಾಗಿ ಇವತ್ತು ಈ ದೇಶವನ್ನು ಆಡಳಿತ ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನನಗೆ ಬಹಳ ಸಂತೋಷ ಇದೆ. 60 ವರ್ಷದ ಹಿಂದೆ ಒಡಿಸ್ಸಾದ ಒಂದು ಹೆಣ್ಣು ಮಗಳು ಹಸಿವಿನಿಂದ ಸತ್ರು ಅಂತ ಹೇಳಿದ್ರು ಮೋಹಣ್ಣ. ಆದರೆ ಇವತ್ತು ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ರೇಷನ್ ಕಾರ್ಡೇ ಬೇಕಾಗಿಲ್ಲ. ಕೊರೋನಾದಂಥ ಸಂದರ್ಭಗಳು ಬಂದರೂ ಈ ದೇಶದ ಪ್ರತಿಯೊಬ್ಬ ಭಾರತೀಯನಿಗೆ 130 ಕೋಟಿ ದೇಶದ ಭಾರತೀಯರಿಗೆ ಹಸಿವು ಮುಕ್ತವಾಗಿರ್ತಕ್ಕಂಥ ಭಾರತವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿಯವರು ಇವತ್ತು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಪರಿವರ್ತನೆ. ರೋಗಿಗೆ ದುಡ್ಡಿಲ್ಲದೆ ಚಿಕಿತ್ಸೆ ಕೊಡದೆ ಒಬ್ಬ ರೋಗಿ ಸತ್ತು ಹೋಗಿರ್ಬೋದು 60-65 ವರ್ಷದ ಹಿಂದೆ. ಆದರೆ ಇವತ್ತು ನರೇಂದ್ರ ಮೋದಿಯವರು ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಈ ದೇಶದ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಯು ಅವನಿಗೆ ರೋಗ ಬಂದಾಗ ಇವತ್ತು ಮಂಗಳೂರಿನಂತಹ ಖಾಸಗಿ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ತೆಗೆದುಕೊಂಡ್ರೆ 5 ಲಕ್ಷದವರೆಗೆ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಆ ವ್ಯಕ್ತಿ ಸಾಯಬಾರದು, ಬದುಕಬೇಕೆನ್ನುವಂಥ ಕಾರಣಕ್ಕೋಸ್ಕರ ಇವತ್ತು 130 ಕೋಟಿ ಜನರಿಗೂ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಶಕ್ತಿಯನ್ನು ತುಂಬಿರತಕ್ಕಂಥ ದೇಶ ಇವತ್ತು ಭಾರತ. ಗ್ರಾಮೀಣ ಪ್ರದೇಶದ ಕೃಷಿಕರ ಬದುಕಿಗೆ ಕೃಷಿ ಸನ್ಮಾನ್ ಯೋಜನೆಯ ಮೂಲಕ ಆ ಕೃಷಿಕ ಆತ್ಮಹತ್ಯೆ ಮಾಡಿಕೊಳ್ಳಬಾರದು, ಅವನು ಬದುಕಿ ತೋರಿಸಬೇಕೆನ್ನುವಂಥ ಕಾರಣಕ್ಕೋಸ್ಕರ ಕೃಷಿ ಸನ್ಮಾನ್ ಯೋಜನೆಯನ್ನು ಈ ದೇಶದಲ್ಲಿ ಜಾರಿಗೆ ತಂದಿರತಕ್ಕಂಥ ಕೀರ್ತಿ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ. ಈ ದೇಶದ ತಾಯಿಯಂದಿರು ಕಟ್ಟಿಗೆಯಲ್ಲಿ ಅಡಿಗೆ ಮಾಡಿ ಆರೋಗ್ಯ ಹದಗೆಡಬಾರದು, ನಿಶ್ಚಿಂತೆಯಿಂದ ಮನೆಯ ಕುಟುಂಬವನ್ನು ನಡೆಸಲಿಕ್ಕೆ ಅವರಿಗೆ ಗ್ಯಾಸ್ ಅನ್ನು ಕಲ್ಪಿಸಬೇಕೆನ್ನುವಂಥ ಕಾರಣಕ್ಕೋಸ್ಕರ ಉಜ್ವಲ ಗ್ಯಾಸ್ ಅನ್ನು ಈ ದೇಶದ ಮಹಿಳೆಯರ ಮನೆಗೆ ತಲುಪಿಸಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರದು. ಪ್ರಾಯಶಃ ಇವತ್ತು ಈ ಎಲ್ಲ ದೃಷ್ಟಿಯನ್ನಿಟ್ಟುಕೊಂಡ್ರೆ ಅವತ್ತು ಅಂಬೇಡ್ಕರ್ ಅವರು ಏನು ಕನಸು ಕಂಡಿದ್ರ, ಪ್ರಾಯಶಃ ಆ ಅಂಬೇಡ್ಕರ್ ಅವರ ಕನಸಿಗೆ ಪೂರಕವಾಗಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ನನಗಿವತ್ತು ಬಹಳ ಹೆಮ್ಮೆ ಇದೆ. ಸಂವಿಧಾನದ ಮೂಲ ಪ್ರತಿಯಲ್ಲಿ ರಾಮಾಯಣದ ಉಲ್ಲೇಖ ಇದೆ. ಮೂಲ ಪ್ರತಿಯ ಮೊದಲ ಪುಟದಲ್ಲಿ ರಾಮ ಸೀತೆ ಲಕ್ಷ್ಮಣನ ಫೋಟೋವನ್ನು ಭಾವಚಿತ್ರವನ್ನು ಹಾಕಿ ಮೂಲ ಪ್ರತಿಯ ರಾಮಾಯಣ ಮೂಲ ಪ್ರತಿಯ ಸಂವಿಧಾನವನ್ನು ರಚನೆ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಮೂಲಭೂತ ಹಕ್ಕನ್ನು ವಿವರಿಸುವಾಗ ರಾಮ ಸೀತೆ ಲಕ್ಷ್ಮಣರ ಭಾವಚಿತ್ರವನ್ನು ಇಟ್ಟು ರಾಮನೇ ಜನರ ಹಕ್ಕನ್ನು ರಕ್ಷಿಸುವ ರಕ್ಷಕ ಎನ್ನುವ ಮಾತನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಬಹಳ ಸ್ಪಷ್ಟವಾಗಿ ರಾಮರಾಜ್ಯ ಮತ್ತು ರಾಮ ಈ ದೇಶಕ್ಕೆ ಪೂರಕ ಎನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಹೇಳಿದರು. ಪ್ರಾಯಶಃ ನನಗೆ ಬಹಳ ನೋವಾಗ್ತಾ ಇದೆ.
ಈ ದೇಶದಲ್ಲಿ ಸುಮಾರು 65 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ಬಹಿಷ್ಕಾರ ಮಾಡಿ ನಮಗೆ ಗಾಂಧೀಜಿಯವರ ರಾಮ ನಿಮ್ಮ ರಾಮ ಬೇಡ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇವತ್ತು ಗಣರಾಜ್ಯೋತ್ಸವದ ವೇದಿಕೆಯಲ್ಲಿ ನಾನು ಕಾಂಗ್ರೆಸ್ನವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ವಾಲ್ಮೀಕಿ ನಂಬಿರುವ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ, ಗಾಂಧೀಜಿ ಹೇಳಿದ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ಹಿಂದೂ ಸಮಾಜ ನಂಬಿಕೊಂಡು ಬಂದಿರತಕ್ಕಂಥ ಮರ್ಯಾದ್ಯ ಪುರುಷೋತ್ತಮ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ಈ ದೇಶದ ಅನೇಕ ಸಾಧು ಸಂತರು ನಂಬಿರತಕ್ಕಂಥ ರಾಮ ಹುಟ್ಟಿರುವುದು ಅಯೋಧ್ಯೆಯಲ್ಲಿ. ಆದರೆ ಕಾಂಗ್ರೆಸ್ ನಾಯಕರನ್ನು ಹೊರತುಪಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಮನೆಯಲ್ಲಿ ಪೂಜಿಸತಕ್ಕಂಥ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ಆ ಮೂಲಕ ಇವತ್ತು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥ ಪ್ರತಿಷ್ಠೆ ಮಾಡಿರ್ತಕ್ಕಂಥ ರಾಮನನ್ನು ಎಲ್ಲಿ ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳಿದರೆ ಅಯೋಧ್ಯೆಯಲ್ಲೇ ಪ್ರತಿಷ್ಠೆ ಮಾಡಿರೋದು. ಆದರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರೋಧವಾಗಿ ಇವತ್ತು ಈ ದೇಶದಲ್ಲಿ ನಡೆದುಕೊಳ್ಳುವ ಮೂಲಕ ಸಂವಿಧಾನ ವಿರೋಧಿ ಪಾರ್ಟಿ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಖೇದದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರಾಯಶಃ ಅಂಬೇಡ್ಕರ್ ಅವರ ಆಶಯದಂತೆ ಇವತ್ತು ಜಗತ್ತಿಗೆ ಮಾರ್ಗದರ್ಶನ ನೀಡತಕ್ಕಂಥ ಅಂಬೇಡ್ಕರ್ ಅವರು ಇವತ್ತು ಅಯೋಧ್ಯೆಯಲ್ಲಿ ಏನು ಆಶಯ ಇತ್ತೋ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ಆಶಯದ ರೀತಿಯಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡುವ ಮೂಲಕ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರು ಹೇಳಿರತಕ್ಕಂಥ ವಿಶ್ವ ವಂದ್ಯ ಭಾರತವನ್ನು ನಿರ್ಮಾಣದ ಹೊಸ್ತಿಲಿಗೆ ನಾವು ಹೋಗ್ತಾ ಇದ್ದೇವೆ. ನಾವೊಂದು ಯೋಚನೆ ಮಾಡಬೇಕು, ಈ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಲಕ್ಷದ್ವೀಪದಲ್ಲಿ ಹೋಗಿ ಒಂದು ಫೋಟೋವನ್ನು ಹಾಕಿದರೆ ಮಾರಿಷಸ್ನಂಥ ಒಂದು ದೇಶವೇ ಮುಳುಗಿ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ರಷ್ಯಾ ಉಕ್ರೇನ್ನ ಯುದ್ಧ ಆದಾಗ ಯಾರ ಮಾತು ಕೇಳಬೇಕು ಅಂತ ಜಗತ್ತಿನ ದೇಶಗಳು ಚಿಂತನೆ ಮಾಡುವಾಗ ರಷ್ಯಾ ಉಕ್ರೇನ್ನ ಯುದ್ಧವನ್ನು ನಿಲ್ಲಿಸಬೇಕಾದ್ರೆ ಭಾರತದ ಮಧ್ಯಸ್ಥಿಕೆ ಅಗತ್ಯ ಇದೆ ಎನ್ನುವಂಥ ಮಾತುಗಳು ಬರುತ್ತದೆ. ಇಸ್ರೇಲ್ ಮತ್ತು ಹಮಾಸ್ನ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಇಸ್ರೇಲ್ ಭಾರತದ ಮಾರ್ಗದರ್ಶನವನ್ನು ಪಡೆಯುತ್ತದೆ. ಪ್ರಾಯಶಃ ಇವತ್ತು ಅಮೇರಿಕದಂತಹ ಅವತ್ತಿನ ಕಾಲದ ದೊಡ್ಡಣ್ಣ ಇವತ್ತಿನ ಕಾಲದ ಭಾರತದ ದೊಡ್ಡಣ್ಣನ ಹತ್ರ ಕೇಳಿ ಆಡಳಿತ ಮಾಡತಕ್ಕಂಥ ಸ್ಥಿತಿ ಇವತ್ತು ಜಗತ್ತಿನಲ್ಲಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅವರು ಮತ್ತು ಈ ಸಂವಿಧಾನ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಈ ದೇಶ ಮತ್ತೊಮ್ಮೆ ಜಗದ್ವಂದ್ಯ ದೇಶದ ಹೊಸ್ತಿಲಲ್ಲಿ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅಂತಹ ನಾಯಕತ್ವ ಈ ದೇಶದಲ್ಲಿ 76ನೇ ಗಣರಾಜ್ಯೋತ್ಸವದಲ್ಲೂ ಭಾಗವಹಿಸಬೇಕು. ಆ ಮೂಲಕ ಈ ದೇಶ ಮತ್ತೊಮ್ಮೆ ಜಗದ್ಬಂದ್ಯ ದೇಶ ಆಗುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಕೆಲಸ ಕಾರ್ಯಗಳು ಇರಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಯಶಃ ಇವತ್ತು ಬಹಳ ನೋವಿನಿಂದ ಈ ಕ್ಷೇತ್ರದ ಶಾಸಕನಾಗಿ ಹೇಳ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಎಲ್ಲರೂ ಒಂದೇ. ಆದರೆ ಕಳೆದ 6 ತಿಂಗಳ ಹಿಂದಿನಿಂದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ರಾಜ್ಯದಲ್ಲಿ ಯಾವುದೇ ಒಂದು ಕಾಮಗಾರಿಯ ಉದ್ಘಾಟನೆಯನ್ನು ಮಾಡದ ಸರ್ಕಾರ ಇವತ್ತು ಈ ದೇಶದ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇರತಕ್ಕಂಥದ್ದು. ಅಭಿವೃದ್ಧಿಯನ್ನು ವಂಚಿತವಾಗಿರ್ತಕ್ಕಂಥ ಕರ್ನಾಟಕ ಇವತ್ತು ಇದೆ. ಇವತ್ತು ಅಭಿವೃದ್ಧಿ ಎನ್ನುವಂಥದ್ದು ಕೇವಲ ಮರೀಚಿಕೆಯ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡ್ತಾ ಇರತಕ್ಕಂಥ ಸರ್ಕಾರ. ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ವಿನಂತಿ ಮಾಡ್ತೇನೆ, ಕರ್ನಾಟಕದ ಜನ ಇವತ್ತು ಮತ ಕೊಟ್ಟು ನಿಮ್ಮನ್ನು ಅಧಿಕಾರದಲ್ಲಿ ಇಟ್ಟಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ಆ ಅಭಿವೃದ್ಧಿಗೋಸ್ಕರ ಸಂವಿಧಾನದ ಆಶಯದ ರೀತಿಯಲ್ಲಿ ಕೆಲಸ ಮಾಡಿ ಎನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.